ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳಬೇಕು. ನೀವು ದಿನದಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡ್ತೀರಾ? ನಾವೆಲ್ಲರೂ ನಮ್ಮ ಸಮಯವನ್ನ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ತುಂಡುಗಳಲ್ಲಿ ವ್ಯರ್ಥ ಮಾಡ್ತೀವಿ. ಆಮೇಲೆ ಅಳೋಕೆ ಶುರು ಮಾಡ್ತೀವಿ, ನನ್ನ ಹತ್ರ ಸಮಯ ಇಲ್ಲ ಅಂತ. ನಿಜವಾಗ್ಲೂ ನಿಮ್ಮ ಹತ್ರ ಸಮಯ ಇಲ್ವಾ? ಇದಕ್ಕೆ ಉತ್ತರ ಇದೆ, ನಮ್ಮೆಲ್ಲರ ಹತ್ರ ಸಮಯ ಇದೆ. ಈ ಮಾತನ್ನ ನಾವು ನಿರಾಕರಿಸಕಾಗಲ್ಲ. ಆದರೆ ನಮಗಿದು ಗೊತ್ತಿಲ್ಲ, ಸಮಯವನ್ನ ಸರಿಯಾಗಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಅಂತ. ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು, ಯಾವುದು ಅಗತ್ಯದ ಕೆಲಸ, ಯಾವುದು ಅಗತ್ಯ ಇಲ್ಲದೇ ಇರೋದು. ಇದೊಂದು ಸಣ್ಣ ಮಾತಲ್ಲ, ಇದು ನೀವು ನಿಮ್ಮೊಂದಿಗೆ ಮಾಡುವ ಒಂದು ಯುದ್ಧ. ಇಲ್ಲಿ ನಿಮ್ಮೊಂದಿಗೆ ನೀವೇ ಯುದ್ಧ ಮಾಡಿ ನೀವೇ ಗೆಲ್ಲಬೇಕು. ಶತ್ರುನು ನೀವೇ, ಹೋರಾಡ್ತಾ ಇರೋರು ನೀವೇನೆ, ಮೈದಾನದಲ್ಲಿರೋ ಏಕಾಂಗಿ ಯೋಧನು ನೀವೇ. ಪ್ರತಿದಿನ ನಿಮಗೊಂದು ಅವಕಾಶ ಸಿಗುತ್ತೆ ಗೆಲ್ಲೋದಿಕ್ಕೆ. ಆದರೆ ಮೊಬೈಲ್ನಲ್ಲಿ ಸಮಯ ಕಳೆಯುತ್ತಾ ಇಷ್ಟು ಬಿಸಿಯಾಗಿರ್ತೀವಿ, ಗಮನನೇ ಕೊಡಲ್ಲ. ಗಮನ ಕೊಟ್ಟರು ಅಂತಹ ಮೋಜಿನ ವಸ್ತುಗಳಿಂದ ದೂರ ಇರೋದು ಅಷ್ಟೊಂದು ಈಸಿ ಅಲ್ಲ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ಎಂದಿದ್ದರೆ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾಗುತ್ತೆ. ನಿಮ್ಮ ಹತ್ರ ನೀವು ಹೇಳಬೇಕಾಗುತ್ತೆ ಮೊಬೈಲ್ನ ಕೆಳಗಡೆ ಇದಕ್ಕಿಂತ ಅಗತ್ಯ ಕೆಲಸ ಬೇರೆ ಇದೆ ಅಂತ. ಗೆಳೆಯರ ಜೊತೆ ಸಮಯ ಹಾಳು ಮಾಡೋದಕ್ಕಿಂತ ಮುಖ್ಯವಾಗಿ ಬೇರೆ ಕೆಲಸ ಇದೆ ಮಾಡಿ ಮುಗಿಸೋಕೆ. ನೋಡಿ ಸ್ನೇಹಿತರೆ, ಯಾವಾಗ ನೀವು ಕೆಟ್ಟು ಹೋಗ್ತಿರೋ ನಿಮ್ಮ ಹತ್ರ ಹಣನೂ ಇರಲ್ಲ, ನಿಮ್ಮ ಕೆರಿಯರ್ ಮುಗಿದೋಗಿರುತ್ತೆ, ನಿಮ್ಮ ಯೌವನನು ಕಳೆದು ಹೋಗಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಗೆಳೆಯರ ಜೊತೆ ಇರಲ್ಲ, ಮೊಬೈಲ್ನೂ ಸಹಾಯ ಮಾಡಲ್ಲ. ನಿಮ್ಮ ಜೀವನದಲ್ಲಿ ನೀವು ನಿರ್ಮಿಸಿರೋ ಸಾಮ್ರಾಜ್ಯ ಏನಿದೆಯೋ ಅದು ನಿಮ್ಮ ಜೀವನ ಪೂರ್ತಿ ಜೊತೆಗಿರುತ್ತೆ, ಸಹಾಯ ಮಾಡುತ್ತೆ. ನಿಮ್ಮ ಜೊತೆ ಎಷ್ಟು ಜನ ಉತ್ತಮ ಗೆಳೆಯರಿದ್ದಾರೆ, ಎಷ್ಟು ಹಣ ಇದೆ, ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದೀರಾ, ನಿಮ್ಮ ಪೊಸಿಷನ್ ಏನು, ಇದೆಲ್ಲ ಮುಖ್ಯ ಆಗುತ್ತೆ. ಅದೇ ಯಾರಾದರೂ ನಿಮ್ಮ ಹತ್ರ ಬಂದು ಇದೆಲ್ಲ ಮುಖ್ಯ ಅಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವನಿಗಿಂತ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ. ಯಾಕೆಂದರೆ ವೃದ್ಧಾಪ್ಯ ಸಮಯದಲ್ಲಿ ಒಂದು ಟ್ಯಾಬ್ಲೆಟ್ ತಗೊಳ್ಳೋಕೆ ಮೆಡಿಕಲ್ ಸ್ಟೋರ್ಗೆ ಹೋದರೂ ಜೇಬಿನಲ್ಲಿ ಹಣ ಇರೋದು ಬಹಳ ಮುಖ್ಯ. ಆದ್ದರಿಂದ ನೀವೇ ತೀರ್ಮಾನಿಸಿ, ಒಂದು ಈಗ ಕಷ್ಟಪಡಿ ಅಥವಾ ನಂತರ ಕಷ್ಟಪಡೋಕೆ ತಯಾರಾಗಿ. ಸ್ವಲ್ಪ ಯೋಚಿಸಿ ನೋಡಿ, ಕೊನೆಯ ಬಾರಿ ಮೊಬೈಲ್ ನೋಡದೆ, ನೋಟಿಫಿಕೇಶನ್ ನೋಡದೆ ನಿರಂತರವಾಗಿ ಎಷ್ಟು ಹೊತ್ತು ಕೆಲಸ ಮಾಡಿರಂತ. ಈ ಸೋಷಲ್ ಮೀಡಿಯಾ ಜಗತ್ತಿನಲ್ಲಿ ಮುಳುಗಿ ನಾವು ನಮ್ಮನ್ನೇ ಮರೆತು ಬಿಟ್ಟಿದ್ದೇವೆ. ಕೆಲಸದಲ್ಲಿ ನಿರಂತರವಾಗಿ ಫೋಕಸ್ ಮಾಡೋದು ಹೇಗೆ, ಡಿಸ್ಟ್ರಾಕ್ಷನಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋದು ಬಹಳ ಮುಖ್ಯ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದೇ ರೀತಿ ನೀವು ನಿಮ್ಮ ಕಂಫರ್ಟ್ ಝೋನ್ನಲ್ಲಿ ಹಾಯಾಗಿ ಕುಳಿತಿದ್ರೆ ಒಂದು ದಿನ ಸಮಯ ಎಂಥ ಏಟು ಕೊಡುತ್ತೆ ಅಂದರೆ ನಿಮ್ಮಿಂದ ಮತ್ತೆಲ್ಲೂ ಕುಳಿತುಕೊಳ್ಳುವ ಅದೃಷ್ಟ ಇರಲ್ಲ. ಕೇಳೋಕೆ ಎಷ್ಟು ಕೆಟ್ಟದಾಗಿದೆ ಅಲ್ವಾ? ಆದರೆ ಇದೇ ವಾಸ್ತವ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ಎಷ್ಟು ಬೆಲೆ ಕೊಡ್ತಿರೋ ಅಷ್ಟೇ ಬೆಲೆ ಸಿಗುತ್ತೆ. ಇಲ್ಲ ಎಂದಾದರೆ ನಿಮ್ಮಂಥವರು ಎಷ್ಟೋ ಜನ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ, ಯಾವುದೇ ಪರಿಚಯ ಇಲ್ಲ, ಯಾವುದೇ ಗೌರವ ಇಲ್ಲ, ಯಾರು ಕೇಳೋರೂ ಇಲ್ಲ. ಇವರು ಅವರೇ ಇರಬಹುದು ತಮ್ಮ ಯೌವನದಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಿರುವವರು. ಅವರು ಇದನ್ನೇ ಮಾಡಿರ್ಬೋದು, ನೀವು ಇವತ್ತು ಏನು ಮಾಡ್ತಾ ಇದ್ದೀರೋ. ಆದ್ದರಿಂದ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಸರಿಯಾದ ಪ್ಲಾನ್ನಲ್ಲಿ ಮುಂದುವರಿರಿ. ನಿಮ್ಮ ಜೀವನದಲ್ಲಿ ಎರಡು ಮಾತು ಕೇಳುತ್ತೆ. ಒಂದು ಮಾತು ಹೇಳುತ್ತೆ, ಮಲಗು, ಆರಾಮದಿಂದಿರು, ಮಜಾ ಮಾಡು, ಎಲ್ಲನೂ ಸರಿಯಾಗಿಯೇ ಇದೆ ಅಂತ. ಇನ್ನೊಂದು ಮಾತು ಹೇಳುತ್ತೆ, ಮಲಗೋದಲ್ಲ, ಕಲಿಯೋಕೆ ಆರಂಭಿಸು, ಆರಾಮ ಮಾಡೋದಲ್ಲ, ಕೆಲಸ ಮಾಡೋಕೆ ಆರಂಭಿಸು, ಪ್ರಯತ್ನ ಪಡದೆ ಕಷ್ಟಪಡದೆ ಯಾವುದೂ ನಡೆಯಲ್ಲ. ಆದರೆ ಮೊದಲನೇ ಮಾತು ಯಾವಾಗಲೂ ಕೇಳುತ್ತೆ, ಎರಡನೇ ಮಾತು ಯಾವಾಗಲೂ ನಿರ್ಲಕ್ಷ್ಯ ಪಡುತ್ತೆ ಈ ಜಗತ್ತಿನ ಆರ್ಭಟಕ್ಕೆ. ನಮಗೆ ಸಮಯನೇ ಸಿಗಲ್ಲ ಎರಡನೇ ಮಾತನ್ನ ಕೇಳೋಕೆ. ಈ ಮಾತು ನಮಗೆ ಯಾವಾಗಲೂ ಕೆಟ್ಟದಾಗಿರುತ್ತೆ, ಖುದ್ದು ನಾವು ಇದನ್ನು ಕೇಳೋಕೆ ತಯಾರಿರಲ್ಲ. ನಾವು ಯಾವಾಗಲೂ ಇದರಿಂದ ದೂರ ಹೋಗ್ತೀವಿ, ಮತ್ತೆ ಯೋಚಿಸ್ತೀವಿ ಎಲ್ಲೋ ತಪ್ಪು ನಡೆದಿದೆ ಅಂತ. ಆದ್ದರಿಂದ ಎರಡನೇ ಮಾತನ್ನು ಕೇಳಿ, ಯಾವುದು ನಿಮ್ಮನ್ನು ಮಲಗೋಕೆ ಬಿಡಲ್ವೋ. ಅವಕಾಶ ಇನ್ನೊಮ್ಮೆ ಸಿಗಲ್ಲ, ಸಮಯ ಇನ್ನೊಮ್ಮೆ ಸಿಗಲ್ಲ, ಗಡಿಯಾರ ಚಲಿಸ್ತಾ ಇದೆ, ಸಮಯನೂ ಕಳೆದು ಹೋಗ್ತಾ ಇದೆ, ನಿಮ್ಮ ಆಯಸ್ಸು ಕಡಿಮೆ ಆಗ್ತಾ ಇದೆ, ಜೊತೆಗೆ ಅವಕಾಶವೂ ಕಡಿಮೆ ಆಗ್ತಾ ಇದೆ. ಎದ್ದೇಳಿ, ಓಟ ಶುರು ಮಾಡಿ, ಗುರಿ ತಲುಪುವವರೆಗೂ, ಲಕ್ಷ್ಯ ಪ್ರಾಪ್ತಿಯಾಗುವವರೆಗೂ ನಿಲ್ಲಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಹೊಸೊಬ್ಬರು ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವೇಳೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.